ದೋಸ್ತಿ ಸರ್ಕಾರಕ್ಕೆ ನಾಳೆಯೇ ಡೆಡ್ ಲೈನ್, ಹಾಗಾಗಿ ಮೈತ್ರಿ ನಾಯಕರಿಗೆ ಇದೀಗ ಫುಲ್ ಟೆನ್ಷನ್. ನಾಳೆ ಹಾಗಾದ್ರೆ ದೋಸ್ತಿ ವಿಶ್ವಾಸವೋ ವಿದಾಯವೋ? ಸದ್ಯಕ್ಕಿರುವಂತ ಕುತೂಹಲ ಇದೆ. ನಾಳೆ ದೋಸ್ತಿ ಸರ್ಕಾರಕ್ಕೆ ಡೆಡ್ ಲೈನ್ ಇರೋದ್ರಿಂದ ದೋಸ್ತಿ ನಾಯಕರು ಒಂದಿಷ್ಟು ಕಸರತ್ತುಗಳನ್ನ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಸಮಯಾವಕಾಶ ಅವರಿಗೆ ಸಿಕ್ಕಿದೆ. ಸೋಮವಾರಕ್ಕೆ ಅಧಿವೇಶನ ಮುಂದೂಡಿದಂತ ಟೈಮ್ ನಲ್ಲಿ ದೋಸ್ತಿ ನಾಯಕರು ಸ್ವಲ್ಪ ಖುಷಿಯಾಗಿದ್ರು. ಅಂದ್ರೆ ಅಷ್ಟೊಳಗೆ ಏನಾದ್ರೂ ಸರ್ಕಾರವನ್ನ ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಬಹುದಾ ಅಂತ. ಆ ಟೈಮ್ ಹತ್ರ ಬರ್ತಾ ಇದ್ದಂತೆ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ. ಈ ಟೆನ್ಷನ್ ಗೆ ಏನ್ ಕಾರಣ ಅಂದ್ರೆ ಸರ್ಕಾರಕ್ಕೆ ಬೆಂಬಲ ಇಲ್ಲ ಅಂತ ಏನ್ ಮಹೇಶ್ ಹೇಳಿದ್ದಾರೆ. ಇನ್ನೊಂದ್ ಕಡೆ ಏನಾದ್ರೂ ಆಗ್ಲಿ ನಾವು ಮಾತ್ರ ಬರೋದೇ ಇಲ್ಲ ಅಂತ ರೆಬಲ್ಸ್ ಹೇಳ್ತಾ ಇದ್ದಾರೆ. ಹಾಗಾಗಿ ದೋಸ್ತಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ. ಅಜ್ಞಾತ ಸ್ಥಳಕ್ಕೆ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ. ಜಮೀರ್ ಅಹಮದ್ ಜೊತೆಗೆ ಸಿದ್ದರಾಮಯ್ಯ ತೆರಳಿದ್ದಾರೆ ಅಂತ ಗೊತ್ತಾಗಿದೆ. ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಜ್ಞಾತ ಸ್ಥಳಕ್ಕೆ ಅಂತ ಗೊತ್ತಾಗ್ತಾ ಇದೆ. ಬೆಂಗಾವಲು ಪಡೆಯನ್ನ ಬಿಟ್ಟು ಸಿದ್ದರಾಮಯ್ಯ ಅವರು ಫುಲ್ ಟೆನ್ಷನ್ ಅಲ್ಲಿ ಜಮೀರ್ ಜೊತೆಗೆ ಹೋಗಿದಾರಂತೆ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಮನೆಗೆ ಪರಮೇಶ್ವರ್ ಅವರು ದೌಡಾಯಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವರು. ರೆಬಲ್ಸ್ ವಿಡಿಯೋ, ನಾಳಿನ ವಿಶ್ವಾಸಮತ ಯಾಚನೆ ಯಾವ ರೀತಿಯಾಗಿ ಆಗುತ್ತೆ, ಹಾಗಾದ್ರೆ ಸದನದಲ್ಲಿ ಒಂದ್ ಕಡೆ ಅತೃಪ್ತರು ಬರಲ್ಲ ಅಂತಿದ್ದಾರೆ ಪಕ್ಷೇತರ್ ನೋಡಿದ್ರೆ, ಅವರು ಕೈ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಬಿ ಎಸ್ ಪಿ ಶಾಸಕ ಅವರು ಕೂಡ ಒಂದ್ ರೀತಿ ಬಿಜೆಪಿಗೆ ಬೆಂಬಲ ಅನ್ನೋ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಆದ್ರೆ ದೋಸ್ತಿ ಸರ್ಕಾರಕ್ಕೆ ಮಾತ್ರ ನನ್ನ ಬೆಂಬಲ ಕೊಡೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿರೋದ್ರಿಂದ ಏನ್ ಮಾಡಬಹುದು, ಹಾಗಾದ್ರೆ ನಾಳಿನ ಬೆಳವಣಿಗೆಗಳು ಏನೇನ ಆಗಬಹುದು, ಹಾಗಾದ್ರೆ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಬಗ್ಗೆ ದೋಸ್ತಿ ನಾಯಕರು ಫುಲ್ ಟೆನ್ಷನ್ ಅಲ್ಲಿ ಚರ್ಚೆಯ ಮೇಲೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಎನ್ ಮಹೇಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾಗಿದೆ, ನನ್ನ ಬೆಂಬಲ ಅಂತೂ ಈ ದೋಸ್ತಿ ಸರ್ಕಾರಕ್ಕೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಇದೊಂದ್ ಕಡೆ ಟೆನ್ಷನ್. ಆದ್ರೆ ಇನ್ನೊಂದ್ ಕಡೆ ಮುಂಬೈನಲ್ಲಿರುವಂತ ರೆಬಲ್ಸ್ ನಾವು ಮಾತ್ರ ಬರೋದಿಲ್ಲ ಆಗಿದ್ದಾಗ್ಲಿ ಅಂತ ಅವರು ಕೂಡ ಬಹಿರಂಗ ಸವಾಲನ್ನೇ ಹಾಕ್ತಿದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ದೋಸ್ತಿ ನಾಯಕರಿಗೆ ಟೆನ್ಷನ್ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಜಮೀರ್ ಜೊತೆಗೆ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಪರಮೇಶ್ವರ್ ಅವರು ಬಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಖಾಸಗಿ ಕೆಲಸಗಳು ಸ್ವಲ್ಪ ಇತ್ತು, ಹಾಗಾಗಿ ನಾನು ಕ್ಷೇತ್ರದಲ್ಲಿ ಇದ್ದೀನಿ. ಸೆಷನ್ಗೆ ಹೋಗಕ್ಕಾಗಿಲ್ಲ, ಎರಡು ದಿನದಿಂದನೂ ನಾನು ಸೆಷನ್ಗೆ ಹೋಗ್ಲಿಕ್ಕಾಗಿಲ್ಲ. ಇಲ್ಲ, ನಾನು ನಮ್ಮ ವರಿಷ್ಠರಿಂದ ಸೂಚನೆ ಬಂದಿದೆ, ವಿಶ್ವಾಸಮತಕ್ಕೆ ತಟಸ್ಥವಾಗಿರುವಂಥ ಸೂಚನೆ ಬಂದಿದೆ, ಹಾಗಾಗಿ ನಾನು ತಟಸ್ಥವಾಗಿರ್ತೀನಿ. ನಾಳೆ ನಾಡಿದ್ದು ಎರಡು ದಿನವೂ ನಾನು ಖಾಸಗಿ ಕೆಲಸದ ಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇರ್ತೀನಿ, ಅಸೆಂಬ್ಲಿಗೆ ಅಟೆಂಡ್ ಮಾಡಲ್ಲ. ನನ್ನ ಖಾಸಗಿ ಕೆಲಸಗಳು ಸ್ವಲ್ಪ ಇತ್ತು, ಹಾಗಾಗಿ ನಾನು ಕ್ಷೇತ್ರದಲ್ಲಿದ್ದೀನಿ. ಸೆಷನ್ಗೆ ಹೋಗಕ್ಕಾಗಿಲ್ಲ, ಎರಡು ದಿನದಿಂದನೂ ನಾನು ಸೆಷನ್ಗೆ ಹೋಗ್ಲಿಕ್ಕಾಗಿಲ್ಲ. ಇಲ್ಲ, ನಾನು ನಮ್ಮ ವರಿಷ್ಠರಿಂದ ಸೂಚನೆ ಬಂದಿದೆ, ವಿಶ್ವಾಸಮತಕ್ಕೆ ತಟಸ್ಥವಾಗಿರುವಂಥ ಸೂಚನೆ ಬಂದಿದೆ, ಹಾಗಾಗಿ ನಾನು ತಟಸ್ಥವಾಗಿರ್ತೀನಿ. ನಾಳೆ ನಾಡಿದ್ದು ಎರಡು ದಿನವೂ ನಾನು ಖಾಸಗಿ ಕೆಲಸದ ಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ದೋಸ್ತಿ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅವರ ಆತ್ಮವಿಶ್ವಾಸ ಕಡಿಮೆ ಆಗಿಲ್ಲ. ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಸರ್ಕಾರ ಉಳಿಯುತ್ತೆ, ದೋಸ್ತಿಗಳು ಬಂದೇ ಬರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಈ ರಾಜಕೀಯದ ಜಂಜಾಟದಲ್ಲಿ ನಾನಿದ್ದೀನಿ, ನನಗೆ ಡಿ ಸಿ ಸಿ ಬ್ಯಾಂಕ್ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ನಾನು ಟಿವಿನೂ ನೋಡಿಲ್ಲ, ಇನ್ನ ಪೇಪರ್ನೂ ನೋಡಿಲ್ಲ. ಈಗ ತಾನೇ ಜಿಮ್ ಅಲ್ಲಿ ಇತ್ತು, ಈಗ ಡೆಪ್ಯೂಟಿ ಸಿ ಎಂ ಅವರು ನಾವು ನಮ್ಮ ಶಾಸಕರ ವಿಚಾರ ಮಾತಾಡ್ತಿದ್ದು, ಯಾರು ಎಲ್ಲಿದ್ದಾರೆ ಏನು ಎತ್ತ, ಹೊರಗಡೆ ಯಾರು ಹೋಗಿದ್ದಾರೆ ಏನು ಎತ್ತ ಅಂತ ಅವನ್ನೆಲ್ಲ ನಾವು ಟ್ರೇಸ್ ಮಾಡ್ತೇವೆ, ಕುತ್ಕೊಂಡು ಎಲ್ಲ ಹತ್ರ ಮಾತಾಡ್ತಿದ್ದು ಫೋನ್ಗಳಲ್ಲಿ. ಅವೆಲ್ಲ ವಿ ಕಾಂಟ್ ಡಿಸ್ಕ್ಲೋಸ್, ಕೆಲವೆಲ್ಲ ನಾವು ಮಾತಾಡಲೇಬೇಕಾಯ್ತದೆ. ನಮ್ಮ ಎಮ್ ಎಲ್ ಎಸ್ ಕೆಲವರು ಕೆಲವು ಮನೆಗೆ ಹೋಗ್ಬರ್ತೀವಿ ಅಂತ ಅಂದರು, ಕೆಲವು ನಾವು ಇಲ್ಲಿ ಇರ್ತೀವಿ ಅಂತ ಹೇಳಿದ್ರು, ಕೆಲವು ಫ್ಯಾಮಿಲಿ ಕರ್ಸ್ಕೊಳ್ತಾ ಇದ್ರು, ಅದಕ್ಕೆ ಮಾತಾಡ್ತಾ ಇದ್ದೆ. ನನಗೆ ವಿಶ್ವಾಸ ಇದೆ ಮಹೇಶ್ ಅವರು ನಮ್ಮ ಜೊತೆ ಇರ್ತಾರೆ, ನಮ್ಮ ಜೊತೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ನಮ್ಮ ಜೊತೆ ಇರ್ತಾರೆ ಅಂತ.